ಅಂಗಡಿಯೊಂದಕ್ಕೆ ಗ್ರಾಹಕರ ರೂಪದಲ್ಲಿ ಬಂದ ಖದೀಮರು ತಮ್ಮ ಕೈಚಳಕ ತೋರಿಸಿ 20,000 ರೂಪಾಯಿ ನಗದನ್ನ ಹಗಲು ಹೊತ್ತಿನಲ್ಲಿಯೇ ದರೋಡೆ ಮಾಡಿದ ಘಟನೆ ಕುಮಟಾದಲ್ಲಿ ನಡೆದಿದೆ. ಅಂಗಡಿ ಮಾಲೀಕನ ಗಮನವನ್ನ ಬೇರೆಡೆ ಸೆಳೆದು ಹಣವಿದ್ದ ಚೀಲವನ್ನ ಎಗರಿಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕುಮಟಾ ತಾಲೂಕಿನ ಪಾಂಡುರಂಗ ಇಂಟರ್ನ್ಯಾಷನಲ್ ಹೋಟೆಲ್ ಸಮೀಪ ಅಂಗಡಿಯೊಂದಕ್ಕೆ ಗ್ರಾಹಕರ ರೂಪದಲ್ಲಿ ಬಂದ ಖದೀಮರು ತಮ್ಮ ಕೈಚಳಕ ತೋರಿಸಿ 20,000 ರೂಪಾಯಿ ನಗದನ್ನ ಹಗಲು ಹೊತ್ತಿನಲ್ಲೇ ದರೋಡೆ ಮಾಡಿದ ಘಟನೆ ನಡೆದಿದ್ದು ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಾಂಡುರಂಗ ಹೋಟೆಲ್ ಸಮೀಪವಿರುವ ಅಣ್ಣಪ್ಪ ಭಂಡಾರಿ ಎಂಬುವರ ಮಾಲೀಕತ್ವದಲ್ಲಿರುವ ಜನರಲ್ ಸ್ಟೋರ್ನಿಂದ 20,000 ರೂಪಾಯಿ ನಗದನ್ನ ಕಳ್ಳತನ ಮಾಡಲಾಗಿದೆ. ಈ ಒಂದು ಕಳ್ಳತನದ ದೃಶ್ಯ ಪಕ್ಕದ ಅಂಗಡಿಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಣ್ಣಪ್ಪ ಭಂಡಾರಿಯವರು ಅಂಗಡಿಯ ಕೈಚೀಲದಲ್ಲಿ 20,000 ರೂಪಾಯಿ ನಗದು ಇರಿಸಲಾಗಿದ್ದು ಗ್ರಾಹಕರ ರೂಪದಲ್ಲಿ ಬಂದ ಕಿಡಿಗೇಡಿಗಳು ಆ ಒಂದು ನಗದನ್ನ ಗಮನಿಸಿ ಎಗರಿಸಿದ್ದಾರೆ. ಅಂಗಡಿಯಲ್ಲಿ ಖಾಲಿಯಾದಂತಹ ಸಾಮಗ್ರಿಗಳನ್ನು ತರುವ ಹಿನ್ನೆಲೆಯಲ್ಲಿ 20,000 ರೂಪಾಯಿಯನ್ನು ಒಗ್ಗೂಡಿಸಿ ಕೈಚೀಲವೊಂದರಲ್ಲಿ ಮಾಲೀಕ ಅಣ್ಣಪ್ಪ ಭಂಡಾರಿ ಇರಿಸಿದ್ರು. ಮೊದಲಿಗೆ ಟೂತ್ಪೇಸ್ಟ್ ಖರೀದಿಯ ನೆಪದಲ್ಲಿ ಬಂದಂತಹ ವ್ಯಕ್ತಿ ಕೈಚೀಲದಲ್ಲಿ ಹಣ ಇರುವುದನ್ನ ನೋಡಿ ನಂತರ ಮತ್ತೆರಡು ಬಾರಿ ಇನ್ನಿತರ ಸಾಮಗ್ರಿ ಖರೀದಿಯ ಹೆಳೆಯಲ್ಲಿ ಅಂಗಡಿಗೆ ಬಂದು ಹೋಗಿದ್ದಾರೆ. ಪಕ್ಕ ಪ್ಲಾನಿಂಗ್ ಆದ ನಂತರ ಮತ್ತೆ ಅಂಗಡಿಗೆ ಬಂದು ಜ್ಯೂಸ್ ಬಾಕ್ಸ್ ನೀಡುವಂತೆ ಮಾಲೀಕರಿಗೆ ಹೇಳಿದ್ದು ಜ್ಯೂಸ್ ಬಾಕ್ಸ್ ತರಲು ಮಾಲೀಕರು ಒಳಭಾಗಕ್ಕೆ ಹೋದಾಗ 20,000 ನಗದನ್ನ ಮಾಯ ಮಾಡಿದ್ದಾರೆ. ಈ ವಿಷಯದ ಕುರಿತಂತೆ ಅಂಗಡಿ ಮಾಲೀಕರಾದ ಅಣ್ಣಪ್ಪ ಭಂಡಾರಿಯವರು ಕುಮಟಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸಂಗ್ರಹಿಸಿಕೊಂಡು ಪೊಲೀಸರು ಕಳ್ಳರ ಹುಡುಕಾಟಕ್ಕೆ ಬಲೆ ಬೀಸಿದ್ದಾರೆ. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.